ಕ್ಯಾಂಟೀನ್ ಅಲ್ಲಿ ಲೋಟ ತೊಳೆಯೋದಿಂದ ಹಿಡಿದು ಒಂದು ಕ್ಯಾಂಟೀನ್ ಓನರ್ ಆಗೋದ ಪೇಪರ್ ಅಷ್ಟು ಒಂದು ಶಕ್ತಿ ಕೊಡ್ತು ಒಂದ್ ಕಡೆ. ಸೊ ಮಳೆ ಬಂದಾಗೆಲ್ಲ ಈ ಪೇಪರ್ ಅನ್ನು ಚಂಡಿ ಆಗದೆ ನೋಡ್ಕೋಬೇಕು. ಕರೆಕ್ಟ್. ನಾವು ಗಾಡಿ ಓಡಿಸ್ಬೇಕಾದ್ರೆ ಕೆಲವೊಮ್ಮೆ ಹೆಲ್ಮೆಟ್ ಹಾಕೊಳ್ಬೇಕಾಗುತ್ತೆ, ಈ ಮಳೆಗೆಲ್ಲ ಆಗಲ್ಲ. ಮುಂಗಡೆ ರೋಡು ಕಾಣಲ್ಲ, ಇವಾಗಿನ ರೋಡಿನ ಪರಿಸ್ಥಿತಿ ನೋಡಿದ್ರೆ ಅದು ಏನು ಗೊತ್ತಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವರಿಗೆ ಇನ್ ಟೈಮ್ಗೆ ಪೇಪರ್ ಬರ್ಬೇಕು, ಸ್ವಲ್ಪ ಏಜ್ ಆದವರೆಲ್ಲ ಅವ್ರಿಗೆ ಅಭ್ಯಾಸ ಇನ್ ಟೈಮ್ಗೆ ಪೇಪರ್ ಬಂದಿಲ್ಲ ಏನೋ ಒಂಥರ ಮಿಸ್ಸಿಂಗ್ ಆತರ. ಕೆಲವೊಮ್ಮೆಲ್ಲ ಮೊಬೈಲ್ ಎಲ್ರಮ್ ಸೆಟ್ ಮಾಡಿರ್ತೀವಿ, ಕೆಲವರಿಗೆ ಅದು ಗೊತ್ತಿಲ್ಲ ನಮ್ ಬ್ಯಾಡ್ ಲಕ್ ಏನು, ಅದು ಎಲ್ರಮ್ ಕೈ ಕೊಡುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಜಾಸ್ತಿ ಅದೆಲ್ಲ ಗೊತ್ತಿಲ್ಲ ನಮ್ಗೆ, ಸೈಲೆಂಟ್ ಆಗಿರುತ್ತೆ, ಅದರಲ್ಲೂ ಮಳೆ ಬೇರೆ ಬರ್ತಾ ಇರುತ್ತೆ, ಮೊಬೈಲ್ ಅಲ್ರಮ್ ಆಗಲ್ಲ. ಸೊ ಮಳೆ ಬರ್ತಾ ಇರುತ್ತೆ, ಈ ಎಲ್ರಮ್ ಆಗಲ್ಲ, ನಿದ್ದೆ ಅಂತೂ ಕೇಳಲ್ಲ ಎದ್ದಳಕ್ಕೆ. ಕೆಲವೊಮ್ಮೆಲ್ಲ ಅವ್ರಿಗೆ ಫೋನ್ ಮಾಡಿದಾಗೂ ಅದು ಕೇಳಲ್ಲ. ಇನ್ ಕೇಸ್ ಆ ಟೈಮ್ ಆದಾಗ 5:30 ಎದ್ದಿರೋದಿದೆ, ಆ ಟೈಮ್ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ಗಡಿ ಬಿಡಿ. ಹೇಗ್ ಮಾಡುದು, ಕೆಲವೊಮ್ಮೆ ಸೆಟ್ಟಿಂಗು ಚೇಂಜ್ ಆಗಿರುತ್ತೆ, ಈ ಪೇಪರ್ ಅದಕ್ಕಾಗಿರುತ್ತೆ ಇದಕ್ಕಾಗಿರುತ್ತೆ. ಆತರ ಅನುಭವದಿಂದ ಬಂದ ಮಾತು ಅದೊಂದು, ಅದಕ್ಕೆ ಅದರದೇ ಆದ ಒಂದು ಮೌಲ್ಯ ಇರ್ತದೆ ಅಂತ. ಅಂದ್ರೆ ಅಭ್ಯಾಸ ಮಾಡಿದ್ರೆ ಅದ್ರಲ್ಲೇನೋ ಒಂದು ಮಾತಿನಲ್ಲಿ ಆಚೆಚೆ ಆಗ್ಬೋದು, ಆದ್ರೆ ಅನುಭವದಿಂದ ಬಂದಿರುತ್ತಲ್ಲ ಅದು ಯಾವ ಒಂದ್ ಚೂರು ಆಚೆಚೆ ಆಗಲ್ಲ, ಅದಕ್ಕೆ ಅದರದೇ ಆದ ಒಂದು ಬೆಲೆ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ನ್ಯೂಸ್ 13 ವೀಕ್ಷಕರನ್ನ ಪರಿಚಯಿಸೋಣ. ಆಮೇಲೆ ಅವರನ್ನ ಪರಿಚಯಿಸೋ ದೃಷ್ಟಿಕೋನದಿಂದ ನಾವು ಇವತ್ತೊಂದು ಸಂದರ್ಶನಕ್ಕೋಸ್ಕರ ನಾವು ಇವತ್ತು ಕೂತ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಗವಿಸೂರ್ಯ ಅವರಿದ್ದಾರೆ. ಇವತ್ತಿನ ಸಂದರ್ಶನದ ವಿಷಯ, ಇತ್ತೀಚೆಗೆ ನಾವು ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಕಳೆದ ಒಂದು 2-3 ದಿನಗಳ ಹಿಂದೆ. ಸೊ ಅದನ್ನು ನೋಡುವಾಗ ಪ್ರತಿಯೊಂದು ಮನೆಗೂ ಕೂಡ ಪತ್ರಿಕೆ ಬರುತ್ತೆ, ಅದನ್ನು ಹಾಕುವವರ ಮುಖ ನೆನಪು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಬ್ಬರಲ್ಲ ಒಬ್ಬರು ನೆನಪು ಬಂದೇ ಬರ್ತಾರೆ. ಎಷ್ಟೇ ಓಲ್ಡ್ ಆದರೂ ಅವ್ರ ಮುಖ ಒಂದು ನೆನಪುದು, ಯಾಕಂದರೆ ದಿನ ಬೆಳಗಾದರೆ ಅವ್ರ ಮುಖ ಕಂಡೇ ಕಾಣುತ್ತೆ. ಸೊ ಹಾಗಾಗಿ ಗವಿಸೂರ್ಯ ಕೂಡ ತನ್ನ ವಿದ್ಯಾರ್ಥಿ ಜೀವನದ ಜೊತೆ ಜೊತೆಗೆ ಈ ರೀತಿ ಮನೆ ಮನೆಗಳಿಗೆ ಪತ್ರಿಕೆಯನ್ನು ವಿತರಣೆ ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅವರ ಜೀವನ ಶೈಲಿ ಮತ್ತು ಅವರ ಜೀವನ ಅನ್ನೋದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಯಾಕಂದರೆ ಬೆಳಿಗ್ಗೆ ಬಂದು ಅನೇಕರು ಎದ್ದಿರೋದೇ ಇಲ್ಲ. ಆ ಸಂದರ್ಭದಲ್ಲಿ ಬೆಳಿಗ್ಗೆ ಬಂದಾಗ ಬಾಗಿಲು ತೆಗೆಯುವಾಗ ಮುಂದಗಡೆ ಪತ್ರಿಕೆ ಇರುತ್ತೆ ಎಷ್ಟೋ ಸಾರಿ. ಸೊ ಅದನ್ನೆಲ್ಲ ಯೋಚನೆ ಮಾಡಿದಾಗ ಅವರ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗದ್ದು ಒಂದು ಕಾರಣ ಆಗ್ತದೆ. ಹಾಗಾಗಿ ಗವಿಸೂರ್ಯ ಅವರಿಗೆ ಒಂದು ವಿನಂತಿ ಮಾಡಿಕೊಂಡು ಖಂಡಿತವಾಗಿ ನಾನು ಹೇಳ್ತೀನಿ ಅಂದ್ಕೊಂಡು ಇವತ್ತು ನ್ಯೂಸ್ 13 ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗವಿಸೂರ್ಯ. ಮೊದಲನೇದಾಗಿ ಬಹಳ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದ್ರೆ, ಈ ಅನೇಕರು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಹೇಳಲಿಕ್ಕೆ ಆಗೋದೇ ಇಲ್ಲ ಅನ್ನೋ ರೀತಿ, ಮತ್ತು ಈ ಕರಾವಳಿ ಭಾಗದಲ್ಲಿ ಮಳೆ ಸತತವಾಗಿ ಬೀಳ್ತಾ ಇರುತ್ತೆ, ಇನ್ನೊಂದು ಸ್ವಲ್ಪ ಮಲ್ಗೋಣ ಮಲ್ಗೋಣ ಅನ್ನುವಂಥದ್ದು ಇರ್ತದೆ. ಈ ಒಟ್ಟು ನಿಮ್ಮ ದಿನಚರಿ ಒಂದು ಪತ್ರಿಕೆಯನ್ನು ನಿಮ್ಮ ನಿಮಗೆ ಕೊಟ್ಟಂತಹ ಏರಿಯಾ ಇರಬಹುದು ಅದೇನಿರುತ್ತೆ ಅನ್ನೋದು ನೋಡಿದಾಗ ಅದನ್ನು ಕೊನೆಯವರೆಗೂ ಮುಟ್ಟಿಸುವಾಗ ನಿಮ್ಮ ದಿನಚರಿ, ಇಡೀ ದಿನದ ದಿನಚರಿ ಹೇಗಿರುತ್ತೆ, ಈ ಪತ್ರಿಕೆಯನ್ನು ಹಂಚುವಾಗ ಎಷ್ಟು ಗಂಟೆಗೆ ಹೇಳಬೇಕಾಗತ್ತೆ ಅನ್ನೋದನ್ನು ಹೇಳೋದಾದರೆ ಯಾವ ರೀತಿ ಅದನ್ನು ಜನರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀರಾ? ನಾನು ಬೆಳಗ್ಗೆ ಎದ್ದೇಳೋದೆ 4 ಗಂಟೆ ಆಗುತ್ತೆ. ಓ, ದಿನನಿತ್ಯ 4 ಗಂಟೆಗೆ ಹೇಳಬೇಕಾಗತ್ತೆ? 4 ಗಂಟೆ. ಸೊ 4 ಗಂಟೆಗೆ ಎದ್ದು ಅಲ್ಲೆಲ್ಲ ಬಂದು ಪಾಯಿಂಟಿಗೆ ಬಂದು ಪೇಪರಲ್ಲಿ ಮ್ಯಾಗ್ಝಿನ್ ಎಲ್ಲ ಬರುತ್ತೆ. ಓಕೆ, ಅದೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಬರುತ್ತೆ, ಅದನ್ನೆಲ್ಲ ಸೆಟ್ ಮಾಡಿ ಮತ್ತೆ ಅದನ್ನ ಯಾವ ಮನೆ ಆದಂದ್ರೆ ಯಾವ್ದು ಅಂತೇಳಿ ಪೇಪರ್ನ ಸೆಟ್ ಮಾಡಿಕೊಂಡು ಎಲ್ಲ ಹಾಕಿ ಬರುವಾಗ ಒಂದು 4 ಗಂಟೆಯಿಂದ ಒಂದು 8:20 ಕೆಲಸ ಆಗುತ್ತೆ. ಓಕೆ ಓಕೆ. ಈಗ ಪತ್ರಿಕೆಗಳು ಬೇರೆ ಬೇರೆ ಇರ್ತವೆ, ಅವರ ಟೇಸ್ಟಿಗೆ ಪ್ರಕಾರ ತಗೊಳ್ತಾರೆ. ಉದಾಹರಣೆಗೆ ಒಂದು ಈಗ ವಿಜಯವಾಣಿ, ಹೊಸದಿಗಂತ, ಬೇರೆ ಬೇರೆ ಪತ್ರಿಕೆಗಳು ಇರ್ತವೆ. ಹಾಗಾಗಿ ಆ ಪತ್ರಿಕೆಗಳನ್ನು ನೀವು ಡಿವೈಡ್ ಮಾಡ್ಕೊಳ್ಬೇಕಾಗತ್ತಲ್ಲ. ಅಂದ್ರೆ ಈಗ 4 ಗಂಟೆಯಿಂದ ಕೆಲಸ ಶುರು ಆದ್ರೆ ಅದು ಎಲ್ಲಿವರೆಗೆ ಆಗುತ್ತೆ? ಈಗ ನೀವು ಒಂದು ಒಂದು ಲೈನಿಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಎಷ್ಟು ನಿಮಿಷ ತಗೊಳುತ್ತೆ ಅದು? ಉದಾಹರಣೆಗೆ ಈ ಸೆಟ್ ಮಾಡ್ಕೊಂಡು ಹೊರಡುದು ಅಂತ ಅನ್ನುವಂಥದ್ದು ಇದೆಲ್ಲ, ಅದು 4 ರಿಂದ ಎಷ್ಟು ಗಂಟೆ ತನಕ ಆಗುತ್ತೆ? ಅದು ಒಂದು ಸೆಟ್ ಮಾಡ್ಲಿಕ್ಕೆ ನಾವು ಕೆಲವೊಮ್ಮೆ ಅರ್ಜೆಂಟ್ ಅಲ್ಲಿ ಇರ್ತೇವೆ, ಆವಾಗ ನಾವು ಫಾಸ್ಟ್ ಸೆಟ್ ಮಾಡಿದ್ರೆ ಒಂದು 1/2 ಗಂಟೆ. ಇಲ್ಲದ್ರೆ ಕೆಲವೊಮ್ಮೆ ಬೆಳಗ್ಗೆ ನಾರ್ಮಲ್ ನಿದ್ದೆಯಲ್ಲಿ ಇರ್ತೇವೆ ಸ್ವಲ್ಪ, ಆ ಟೈಮಲ್ಲಿ ಒಂದು 1/4 ಗಂಟೆಯಲ್ಲಿ ಒಂದೆಲ್ಲ ಸೆಟ್ ಮಾಡಿಕೊಂಡು ಸರಿಯಾಗಿ ಜೋಡಿಸ್ಕೊಂಡು ಎಲ್ಲ ಬರ್ಬೇಕಾದ್ರೆ ಆಗುತ್ತೆ. ಓಕೆ ಓಕೆ. ಹೀಗೆ ಬೆಳಿಗ್ಗೆ 4 ರಿಂದ 8:30 ತನಕ ಇದು ಮುಗಿಯುತ್ತೆ. ಓಕೆ ಓಕೆ. ಸೊ ಒಟ್ಟು ಬೆಳಿಗ್ಗೆ ಯಾವುದೇ ಒಬ್ಬ ಪತ್ರಿಕಾ ವಿತರಕ ಯಾರೇ ಇದ್ರೂ ಕೂಡ ಒಂದು 4 ರಿಂದ 8:30 ತನಕ ಅವನು ಸಂಪೂರ್ಣ ದಿನನಿತ್ಯ ಮಾಡುವಂತ ಕೆಲಸ. ಹೌದು. ಯಾವತ್ತಾದ್ರೂ ಇದು ಈ ತರ ಹೋಗದೆ ತುಂಬಾ ಗಡಿಬಿಡಿ ಆಗದಂತ ಸಂದರ್ಭಗಳಿದೆಯಾ ನಿಮಗೆ? ಆತರ ಹೇಗೆ ಅದು ಹೇಗಾಗಿದೆ ಅದು?
ಏನಂದ್ರೆ ಒಂದು ಕೆಲವೊಮ್ಮೆ ಎಲ್ಲ ಮೊಬೈಲ್ ಅಲಾರಂ ಸೆಟ್ ಮಾಡಿರ್ತೀವಿ, ಕೆಲವೊಮ್ಮೆ ಅದು ಗೊತ್ತಿಲ್ಲ ನಮ್ ಬ್ಯಾಡ್ ಲಕ್ ಏನು, ಅದು ಅಲಾರಂ ಕೈ ಕೊಡುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಜಾಸ್ತಿ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಸೈಲೆಂಟ್ ಆಗಿರುತ್ತೆ, ಅದ್ರಲ್ಲಿ ಮಳೆ ಬೇರೆ ಬರ್ತಾ ಇರುತ್ತೆ, ಮೊಬೈಲ್ ಅಲಾರಂ ಆಗಲ್ಲ. ಸೊ ಮಳೆ ಬರ್ತಾ ಇರುತ್ತೆ, ಈ ಅಲಾರಂ ಆಗಲ್ಲ, ನಿದ್ದೆ ಅಂತೂ ಕೇಳಲ್ಲ ಎದ್ದೇಳಕ್ಕೆ. ಸೊ ಆತರ ಎಚ್ಚರ ಆಗಲ್ಲ. ಕೆಲವೊಮ್ಮೆ ಅವ್ರೆ ಫೋನ್ ಮಾಡಿದಾಗೂ ಅದು ಕೇಳಲ್ಲ. ಓಕೆ, ಇನ್ ಕೇಸ್ ಆ ಟೈಮ್ ಆದಾಗ 5:30 ಎದ್ದಿರೋದಿದೆ, ಆ ಟೈಮ್ ಅಲ್ಲಂತೂ ಸಿಕ್ಕಾಪಟ್ಟೆ ಗಡಿ ಬಿಡಿ ಟೆನ್ಷನ್ ಆಗ್ಬಿಡುತ್ತೆ. ಹೇಗ್ ಮಾಡುದು, ಕೆಲವೊಮ್ಮೆ ಸೆಟ್ಟಿಂಗು ಚೇಂಜ್ ಆಗಿರುತ್ತೆ, ಈ ಪೇಪರ್ ಅದಕ್ಕಾಗಿದೆ. ಕೆಲವು ಸರಿ ಏನಾಗುತ್ತೆ, ನಾವು ಈಗ ಹೊಸದಿಗಂತ ತರಿಸೋರು ಮನೆಯಲ್ಲಿ ವಿಜಯವಾಣಿ ಬಂದ್ ಬಿದ್ದಿರುತ್ತೆ, ಹಿಂದ್ಗಡೆ ಇದು ಕತೆ ಇರುತ್ತೆ ಅಂತ. ಓಕೆ 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 ಓಕೆ. ಸೊ ಹಾಗೆ ಈ ತರ ಗಡಿ ಬಿಡಿ ಆಗಿ ಸ್ವಲ್ಪ ವ್ಯತ್ಯಾಸಗಳಾದಂತಹ ದಿನಗಳಿದಾವೆ. ಓಕೆ, ಸೊ ನನಗೆ ಎರಡನೇ ಪ್ರಶ್ನೆ ಏನಂತಂದ್ರೆ, ನನಗೆ ಈ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ತರ ಇದೊಂದು ಸಮಸ್ಯೆ ಹೇಳಿದ್ರೆ ನೀವು ಯಾವ ರೀತಿ ಚಾಲೆಂಜಸ್ ಬರ್ತವೆ ಅನ್ನುವಂಥದ್ದು ಮುಖ್ಯವಾಗಿ. ಯಾಕಂದ್ರೆ ಒಂದು ಯಾವುದೇ ಕೆಲಸ ಇದ್ದಾಗ ಅದು ಚಾಲೆಂಜಿಂಗೇ, ಮತ್ತು ಅದನ್ನು ಚಾಲೆಂಜ್ ಅಂತ ತಗೊಂಡಾಗ ಮಾತ್ರ ಇಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ. 4 ಗಂಟೆಗೆ ಹೇಳುವುದು ಸುಲಭದ ಮಾತಲ್ಲ. ಯಾಕಂದ್ರೆ ನಾವು ಅನೇಕ ಸಂದರ್ಭಗಳನ್ನ ನೋಡ್ತಿರ್ತಾರೆ, ಜಿಮ್ಮಿಗೆ ಹೋಗೋದು ಅಂತ ನಾವು ಕೆಲವರು ಇರ್ತಾರೆ, ಜಿಮ್ಮಿಗೆ ಹೋಗಬೇಕು, ಇದು ಮಾಡಬೇಕು ಅಂತ ಕಸರತ್ತು ಮಾಡೋದು, 1 ತಿಂಗಳು ಹೋಗ್ತಾರೆ, 2 ತಿಂಗಳು ಆಮೇಲೆ ಕಟ್ ಆಗ್ತದೆ. ಈ ರೀತಿ ಬೆಳಗಿನ ಜಾವ ಶುರು ಮಾಡುವ ಎಷ್ಟೋ ಕೆಲಸಗಳು ಅರ್ಧದಲ್ಲಿ ನಿಂತಿದ್ದೇ 90% ಇರುತ್ತೆ. ಇದು ನಿರಂತರ ತಪಸ್ಸಿನಂತೆ ಮಾಡಬೇಕು ಅಂತಂದಾಗ ಅದು ಚಾಲೆಂಜಿಂಗ್ ಆಗಿರುತ್ತೆ. ಮತ್ತು ಅದರಲ್ಲಿಯೂ ಕೂಡ ಈ ರೀತಿಯ ಕೆಲಸಗಳಿಗೆ ಮಾಡುವಾಗ ಬರುವಂತಹ ಚಾಲೆಂಜಸ್ ಏನು, ಇದನ್ನು ನೀವು ನಮ್ಮ ವೀಕ್ಷಕರಿಗೆ ಅಥವಾ ನೋಡುಗರಿಗೆ ಹೇಳೋದಾದ್ರೆ, ಇದನ್ನ ಪೇಪರ್ ಮಾರಾಟ ಮಾಡುವಂಥದ್ದು ಇದು ಚಾಲೆಂಜಿಂಗ್ ಅನ್ನುವಂಥ ಕೆಲಸ ಅಂತ ಹೇಗೆ ಹೇಳ್ತೀರಿ ನೀವು? ಅದು ಚಾಲೆಂಜಿಂಗ್ ಅಂದರೆ ಕೆಲವೊಮ್ಮೆ ಈ ಮಂಗಳೂರಲ್ಲಿ ಅದರಲ್ಲೂ ಹೆಚ್ಚಿನಾಗಿ ಮಳೆ ಬರ್ತಾ ಇರುತ್ತೆ, ಸೊ ಇಲ್ಲೊಮ್ಮೆ ಚಳಿ ಇರುತ್ತೆ, ತೀರಾ ಚಳಿ ಅಲ್ಲ, ಸಾಧಾರಣ ಮಟ್ಟಿಗೆ 4 ಗಂಟೆ 5 ಗಂಟೆ ಎಲ್ಲ ಚಳಿ ಇದ್ದೆ ಮಧ್ಯೆ ಆಗುವಂಥ ಸಂದರ್ಭಗಳು ಬಹಳಷ್ಟು. ಮಳೆ ಬಂದಾಗೆಲ್ಲ ಈ ಪೇಪರನ್ನು ಚಂಡಿ ಆಗದೆಲ್ಲ ನೋಡ್ಕೋಬೇಕು. ಕರೆಕ್ಟ್. ನಾವು ಗಾಡಿ ಓಡಿಸ್ಬೇಕಾದ್ರೆ ಕೆಲವೊಮ್ಮೆ ಹೆಲ್ಮೆಟ್ ಹಾಕೊಳ್ಬೇಕಾಗುತ್ತೆ, ಈ ಮಳೆಗೆಲ್ಲ ಆಗಲ್ಲ, ಮುಂದ್ಗಡೆ ರೋಡು ಕಾಣಲ್ಲ, ಇವಾಗಿನ ರೋಡಿನ ಪರಿಸ್ಥಿತಿ ನೋಡಿದ್ರೆ ಅದು ಏನು ಗೊತ್ತಾಗಲ್ಲ. ಸೊ ಇಂಥದ್ರಲ್ಲಿ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವರಿಗೆ ಇನ್ ಟೈಮಿಗೆ ಪೇಪರ್ ಬರ್ಬೇಕು. ಕರೆಕ್ಟ್. ಅವರಿಗೆ ಅಭ್ಯಾಸ ಆಗಿದೆ ಅಂತ ಅವ್ರಿಗೆ ಯಾವಾಗ್ಲೂ ಅದೊಂದು ಅಭ್ಯಾಸ ಆಗಿದೆ. ಕೆಲವೊಂದ್ರೆ ಸ್ವಲ್ಪ ಏಜ್ ಆದವರೆಲ್ಲ ಅವ್ರಿಗೆ ಅಭ್ಯಾಸ ಅದು. ಹೌದು. ಇನ್ ಟೈಮ್ಗೆ ಪೇಪರ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಏನೋ ಒಂಥರ ಮಿಸ್ಸಿಂಗ್ ಅವ್ರಿಗೆ. ಆತರ ಸ್ವಲ್ಪ ಅವರೆಲ್ಲ ಸ್ವಲ್ಪ ಅವಾಗ ಬೆಳಿಗ್ಗೆ ಸ್ವಲ್ಪ ರೇಗಾಡೋದಲ್ಲಿ. ಇದನ್ನೆಲ್ಲ ಹೇಗೆ ಸ್ವೀಕಾರ ಮಾಡ್ತೀರಿ ನೀವು? ಇಲ್ಲ, ಆಗ ಅವ್ರಿಗೆ ಎಂತ ಮಾಡ್ಲಿಕ್ಕೆ ಆಗುದು. ಕಸ್ಟಮರ್ ಇನ್ನೊಂದು ನಮ್ಗೆ ತುಂಬಾ ಅವರನ್ನು ಮಾತಾಡಿ ಮಾತಾಡಿ ಒಂದು ತುಂಬಾ ಒಂದು ಬಾಂಧವ್ಯತೆ ಬೆಳೆದಿರುತ್ತೆ. ಸೊ ಹೇಳುದು ಹೀಗೆ ಮಳೆ ಇತ್ತು ಪ್ರಾಬ್ಲಮ್ ಹೇಳುದು. ಕೆಲವರು ಸುಮ್ಮನೆ ಆಗ್ತಾರೆ, ಆತರ ಏನು ಇದು ಮಾಡುದಿಲ್ಲ. ಖುಷಿ ಈ ರೀತಿಯ ಅಂದ್ರೆ ಒಂದು ಆ ಪೇಪರ್ ಅನ್ನು ಒದ್ದೆ ಆಗದೆ ಇಟ್ಕೊಳ್ಳೋದೇ ದೊಡ್ಡ ಒಂದು ಚಾಲೆಂಜ್. ಯಾಕಂದ್ರೆ ಗಾಳಿ ಎಲ್ಲ ಗಾಳಿ ಬರುತ್ತೆ. ಹೌದು ಹೌದು. ಮತ್ತೆ ಎಲ್ಲ ಪೇಪರ್ ಅನ್ನು ಪ್ಲಾಸ್ಟಿಕ್ ನಲ್ಲಿ ಪ್ಯಾಕ್ ಮಾಡಿರೋದಿಲ್ಲ, ಇಡೀ ಸೆಟ್ ಅನ್ನ ತೆಗೆದು ಹಾಕುವಾಗ್ಲೂ ಕೂಡ ಅದನ್ನ ಮನೆ ಮನೆಗೆ ಹೋಗಿ ಡೋರಿಗೆ ನಿಲ್ ತಲುಪಿಸೋಕಾಗೋದಿಲ್ಲ. ಹೀಗೆ ಒಂದು ಎಸೆಯುವುದಂತ ಇರ್ತದಲ್ಲ, ಅದನ್ನ ಇದನ್ನ ಮೊದಲೇ ಪ್ರಾಕ್ಟೀಸ್ ಮಾಡಿರ್ತೀರಾ ನೀವು? ಹಾಗೆ ಈ ತರ ಬಿಸಾಡಿ ಬಿಸಾಡಿ ಅಥವಾ ಅದು ಸಾಧಾರಣ ಆಗ್ತಾ ಆಗ್ತಾ ಅಭ್ಯಾಸ ಅಭ್ಯಾಸ ಅಭ್ಯಾಸ. ಓಕೆ ಓಕೆ ಓಕೆ. ಸೊ ಹಾಗೆ ಇದೆಲ್ಲ ಚಾಲೆಂಜಸ್. ನಮ್ಮ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಅವರು ನೆನಪಾಗತ್ತೆ ನನಗೆ. ಯಾಕಂದ್ರೆ ಅವರು ದೊಡ್ಡ ಸೈಂಟಿಸ್ಟ್ ಆದರು, ಓದರು, ಅವ್ರ ಮಾತುಗಳೇ ಬಹಳಷ್ಟು. ಯಾಕಂದ್ರೆ ನೋಡಿ, ಯಾವ ವ್ಯಕ್ತಿ ಕಷ್ಟದಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಂಡು ಮಹತ್ತರ ಸಾಧನೆ ಮಾಡ್ತಾರೆ ನೋಡಿ, ಅವರಲ್ಲಿ ಏನ್ ಮಾತನಾಡಿದ್ರು ಒಂದು ಸಂದೇಶ ಇರುತ್ತೆ. ಹೌದು, ಡೆಫಿನೆಟ್ಲಿ. ಸೊ ಅವರ ಮಾತುಗಳನ್ನು ಕೇಳುವಾಗ್ಲೇ ಅದು ಅನುಭವದ ಮಾತು ಅಂತಾರೆ. ಕರೆಕ್ಟ್. ಅವರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಪತ್ರಿಕೆಗಳನ್ನ ವಿತರಿಸ್ತಾ ಇದ್ರು ಅಂತ ಅನ್ನುವಂಥದ್ದು. ಅಂದ್ರೆ ಕೆಲಸ ಸಣ್ಣದು ದೊಡ್ಡದು ಅನ್ನೋದಕ್ಕಿಂತ ಆ ತಪಸ್ಸು ಅಂತ ನಾನು ಹೇಳ್ತೀನಿ. ಇವತ್ತು ನಾವು ಮಿಲ್ಕ್ ಬೂತ್ನವ್ರು ಇರ್ಬೋದು, ಯಾಕಂದ್ರೆ 4 ಗಂಟೆಗೆ ಬರುತ್ತೆ ರಾತ್ರಿ 2, ಅವ್ರು ಬೆಳಿಗ್ಗೆ ಆಗುವಾಗ ನಿಂತ್ಕೊಳ್ಬೇಕು. ಇದು ಇದು ಇದೆಯಲ್ಲ, ಇದು ತಪಸ್ಸೆ ಅಂತ ಹೇಳೋದು ನಾನು. ಕೆಲಸ ಸೆಕೆಂಡರಿ, ಆದರೆ ಇದೊಂದು ಬಹಳಷ್ಟು ತಪಸ್ಸು ಮಾಡಬೇಕಾಗತ್ತೆ, ಮನಸ್ಸನ್ನು ಗಟ್ಟಿ ಮಾಡಬೇಕಾಗತ್ತೆ. ಸೊ ಹಾಗೆ ಆ ರೀತಿ ನೋಡಿದಾಗ ಇದು ಈ ವೃತ್ತಿ ಅನ್ನುವಂಥದ್ರ ಬಗ್ಗೆ ಹೆಮ್ಮೆಯಿಂದ ನೀವು ಹೇಳ್ಕೊಳ್ಬೇಕು ಅಂತಂದಾಗ ಏನು ಹೇಳ್ಕೊಳ್ತೀರಾ ನೀವು? ಅಬ್ದುಲ್ ಕಲಾಂ ಅವ್ರನ್ನ ನೆನಪು ಮಾಡ್ಕೊಂಡ್ರೆ ನಮ್ಗೆ ನೀವು ಮಾಡ್ತಾ ಇರೋದು ಖುಷಿನೇ ಕಾಣುತ್ತೆ, ಡೆಫಿನೆಟ್ಲಿ. ಹಾಗೆ ನಿಮ್ಗೆ ಈ ವೃತ್ತಿಯ ಬಗ್ಗೆ ಖುಷಿಯಿಂದ ಒಂದಿಷ್ಟು ವಿಚಾರಗಳನ್ನು ಹೇಳೋದಾದ್ರೆ ಏನಿದೆ? ಈಗ ನೀವು ಹೇಳಿದ್ರಲ್ಲ ಅನುಭವದಿಂದ ಬಂದ ಮಾತು, ಅದೊಂದು ಅದಕ್ಕೆ ಅದರದೇ ಆದ ಒಂದು ಮೌಲ್ಯ ಇರ್ತದೆ ಅಂತ. ಅಂದ್ರೆ ಅಭ್ಯಾಸ ಮಾಡಿದ್ರೆ ಅದ್ರಲ್ಲಿ ಏನೋ ಒಂದು ಮಾತಿನಲ್ಲಿ ಆಚೆಚೆ ಆಗ್ಬೋದು, ಆದ್ರೆ ಅನುಭವದಿಂದ ಬಂದಿರುತ್ತಲ್ಲ ಅದು ಯಾವ ಒಂದು ಚೂರು ಆಚೆಚೆ ಆಗಲ್ಲ, ಅದಕ್ಕೆ ಅದರದೇ ಆದ ಒಂದು ಬೆಲೆ ಇರುತ್ತೆ. ಸೊ ಹಾಗೆ ಅಬ್ದುಲ್ ಕಲಾಂ ಅವ್ರು ತುಂಬಾ ದೊಡ್ಡ ವ್ಯಕ್ತಿ. ಸೊ ಹಾಗೆಲ್ಲ ಅವರೆಲ್ಲ ಈ ತರ ಕೆಲಸ, ಕೆಲವೊಮ್ಮೆ ಆ ಪರಿಸ್ಥಿತಿ ಇರ್ಬೋದು, ಮನೆಯ ಪರಿಸ್ಥಿತಿ ಇರ್ಬೋದು, ಅನಿವಾರ್ಯತೆ ಇರ್ಬೋದು. ಸೊ ಅಂದ್ರೆ
ನಾನ್ ಹೇಳುದಂತಂದ್ರೆ ನಾನು ಯಾವ್ದೇ ಕೆಲಸ ಮಾಡ್ಲಿ ಅದನ್ನ ತುಂಬಾ ಖುಷಿ ಆಗುತ್ತೆ, ಖುಷಿಯಿಂದ ಮಾಡ್ತೀನಿ, ಇಷ್ಟಪಟ್ಟು ಮಾಡ್ತೇನೆ. ಹಂಗೆ ಯಾವ್ದು ಕೆಲಸ ಕಷ್ಟ ಅಂತೇನಿಲ್ಲ, ಕೆಲವೊಮ್ಮೆ ಅನಿವಾರ್ಯತೆ, ಕೆಲವೊಮ್ಮೆ ಖುಷಿ ಆಗುತ್ತೆ, ಬೆಳಿಗ್ಗೆ ತಂದು ಕೊಡೋದು ಅದೆಲ್ಲ ಫುಲ್ ಖುಷಿ ಆಗುವಂತ ನಿತ್ಯ ವಿಚಾರ. ಓಕೆ ಓಕೆ, ಈ ರೀತಿ ಈ ಕೆಲಸದ ಮಧ್ಯದಲ್ಲಿ ನಿಮಗಾದ ಅನುಭವಗಳನ್ನು ಅನೇಕ ನಾವು ಚಾಲೆಂಜಿಂಗು ಮತ್ತು ಸಮಸ್ಯೆಗಳು ಇದನ್ನೆಲ್ಲ ಕೇಳಿಕೊಂಡೆ. ಬಹಳ ಖುಷಿ ಕೊಟ್ಟಂಥದ್ದು ಘಟನೆ ನೆನಪು ಮಾಡ್ಕೊಳ್ಳಿ ಅಂದರೆ ಇಷ್ಟು ಈಗ ಎಷ್ಟು ವರ್ಷ ಆಯಿತು ಈ ರೀತಿ ನೀವು ಮಾಡ್ತಾ ಮಾಡಿ? ನಾಲ್ಕು ವರ್ಷದಿಂದ ನಿರಂತರ ನೋಡಿ, 4 ವರ್ಷದ ತಪಸ್ಸು ಒಂದು ಸಣ್ಣದಲ್ಲ, ಅದು ತುಂಬ ಅನುಭವಗಳನ್ನು ಕೊಟ್ಟಿರಿ. ಅದರಲ್ಲಿ ತುಂಬ ಖುಷಿಯಾದಂಥ ಒಂದು ಘಟನೆ ಅಂತ ಅನಿಸಿದರೆ ಏನನ್ನು ನೆನಪು ಮಾಡ್ಕೊಳ್ತೀರಿ ನೀವು? ತುಂಬ ಇದೆ ಖುಷಿ, ಒಂದೆರಡು ಘಟನೆಗಳನ್ನು ಹೇಳೋದಾದ್ರೆ ಈ ಥರ ಆಗ ನನಗೆ ಅನಿಸ್ತು ತೊಂದರೆ ಇಲ್ಲಪ್ಪ, ನಾನು ಈ ಕೆಲಸ ಮಾಡಿದಕ್ಕೂ ನನ್ಗೆ ಕಷ್ಟ ಆದರೂ ಕೂಡ ಈ ಘಟನೆಯಿಂದ ನನಗೆ ತುಂಬ ಖುಷಿ ಆಯಿತು, ಒಂದು ಅದೊಂದು ಇನ್ನೊಂದಿಷ್ಟು ಉತ್ಸಾಹ ಸಿಕ್ತು ನನಗೆ ಅನ್ನುವಂಥದ್ದು ಈ ರೀತಿ ತುಂಬ ಆಗಿರುತ್ತದೆ. ಆ ರೀತಿ ನೀವು ಈ ಪತ್ರಿಕೆ ವಿತರಿಸ್ತಾ ನಿಮಗೆ ತುಂಬ ಖುಷಿ ಕೊಟ್ಟಂಥ ವಿಚಾರಗಳನ್ನು ಹಂಚ್ಕೊಳ್ಳೋದಾದರೆ ಏನು ದಿನ ಇರ್ತದೆ ಖುಷಿ ಆಗುತ್ತೆ. ಕೆಲವೆಲ್ಲ ಮನೆಗೆ ಹೋಗ್ಬೇಕಾದ್ರೆ ಕಸ್ಟಮರ್ ಎಲ್ಲ ವಿಶ್ ಮಾಡ್ತಾರೆ, ಅದು ತುಂಬಾ ಖುಷಿ ಆಗುತ್ತೆ. ಇನ್ನು ಕೆಲವು ಅಂದ್ರೆ ಅದು ಅವತ್ತು ನೀವು ಒಂದು ನನ್ಗೆ ಅದು ಸರ್ಪ್ರೈಸಿಂಗ್ ಆಗಿತ್ತು, ಬಂದು ರಾಖಿ ಕಟ್ಟಿ ತುಂಬಾ ಖುಷಿ. ಅದೇನೋ ಒಂಥರ ಗೊತ್ತೇ ಇರಲ್ಲ, ಆತರ ಏನೋ ಒಂದು ಸಡನ್ ಆಗಿ ಆದಾಗ ಒಂಥರ ತುಂಬಾ ಖುಷಿ ಆಗುತ್ತೆ, ಇದ್ರಲ್ಲಿ ಬಂದಿದ್ದಕ್ಕೂ ಒಂದು ಏನೋ ಒಂದು ಖುಷಿ ಇದೆ ಇದರಲ್ಲಿ ಅಂತ. ನಿಜ ನಿಜ, ಈ ರೀತಿ ತುಂಬಾ ಘಟನೆಗಳಾಗತ್ತೆ ತುಂಬಾ. ನನ್ಗೆ ಇನ್ನೊಂದು ನಿಮ್ ಬಗ್ಗೆ ತುಂಬಾ ಆಸಕ್ತಿ ಮತ್ತು ನಿಮ್ಮನ್ನು ಸಂದರ್ಶನ ಯಾಕೆ ಮಾಡಬೇಕು ಅಂತ ಅನಿಸ್ತಂದ್ರೆ, ಸ್ವತಃ ಒಂದು ವಿದ್ಯಾರ್ಥಿ ನೀವು, ನೀವು ಬಿ ಕಾಮ್ ಓದ್ತಾ ಇದ್ದೀರಿ, ಜೊತೆಯಲ್ಲಿ ಈ ರೀತಿಯ ಸಮಯವನ್ನು ವ್ಯರ್ಥ ಮಾಡದೆ ಅನೇಕ ಯುವ ಪೀಳಿಗೆಗೆ ನಾನು ಅಂದ್ಕೊಳ್ತೀನಿ ಇದು ದೊಡ್ಡ ಸಂದೇಶ ಅಥವಾ ಒಂದು ಏನೋ ಭಾಷಣ ಅನ್ನೋದಕ್ಕಿಂತ ನೀವು ಜೀವನದಲ್ಲಿ ನನ್ನ ಒಂದು ಮಾದರಿ ಅಂತ ನಿಮ್ಮನ್ನ ನೀವ್ಯಾರಿಗೂ ಹೇಳಬೇಕಂತಲ್ಲ, ಆದರೆ ನಿಮ್ಮನ್ನು ನೋಡಿ ನಾನು ಅದನ್ನು ಪರಿಚಯಿಸಬೇಕಂತ ಅನಿಸೋದಿದೆಯಲ್ಲ, ಅದು ಬೇಕಾಗಿರೋದು. ಹಾಗೆ ನೀವು ಸ್ವತಃ ಒಂದು ಬಿ ಕಾಮ್ ವಿದ್ಯಾರ್ಥಿಯಾಗಿ ಈ ಫೈನಲ್ ಇಯರ್ ನೀವೀಗ ಮುಗಿಸ್ತಾ ಇದ್ದೀರಿ, ಅದ್ರ ಜೊತೆಗೆ ಈ ರೀತಿ ಕೆಲಸಗಳನ್ನು ಮಾಡಿಕೊಂಡು, ಅದಲ್ಲದೇ ಇತ್ತೀಚೆಗೆ ಕೊರೋನಾ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ಗಳಾಗ್ತವೆ, ಅದರಲ್ಲಿಯೂ ಕೂಡ ಸಮಯ ಉಳಿತಾ ಇತ್ತು. ಆವಾಗಲೂ ಕೂಡ ಬೇರೆ ಬೇರೆ ಸ್ವಿಗ್ಗಿ ಜೊಮ್ಯಾಟೊಗೆ ಹೋಗ್ತಾರೆ. ಅಂದರೆ ಈ ಯೌವನ ಅನ್ನುವಂಥದ್ದು ಕೇವಲ ಅದು ಒಂದು ಬೇರೆ ರೀತಿ ಯೂಸ್ ಆಗದೆ ಅದನ್ನೊಂದು ಶ್ರಮಕ್ಕೆ ವಹಿಸ್ತಾ ಇದ್ದಾರೆ ನೀವು, ಅದು ನನ್ನ ಗುರುತಿಸಿದಂತಹ ಗುಣ. ಇದ್ರ ಬಗ್ಗೆ ಒಬ್ಬ ವಿದ್ಯಾರ್ಥಿ ಆಗಿಕೊಂಡು ಅದು ಒಂದು ಅನಿವಾರ್ಯತೆ ಒಂದು ಭಾಗ, ಆದರೆ ಇದನ್ನು ನಿರಂತರತೆಯಿಂದ ಮಾಡುವ ಕೆಲಸ ಇದೆಯಲ್ಲ, ನನ್ನ ಸಮಯವನ್ನು ವೇಸ್ಟ್ ಮಾಡದೆ ಅದನ್ನು ವ್ಯರ್ಥ ಮಾಡದೆ ಈ ರೀತಿ ತೊಡಗಿಕೊಳ್ಳುವಿಕೆ ಒಂದು ದೊಡ್ಡ ಸಂದೇಶ ಕೊಡುತ್ತೆ. ಈ ಬಗ್ಗೆ ವಿದ್ಯಾರ್ಥಿಯಾಗಿ ಈ ರೀತಿ ಅನೇಕರು ಕಷ್ಟದಲ್ಲಿರ್ತಾರೆ, ಅನೇಕ ಸಂದರ್ಭದಲ್ಲಿ ಹೇಳ್ಕೊಳ್ತಿದ್ದಾರೆ ಇಲ್ಲ ನಮಗೆ ಕಷ್ಟ ಇದೆ ಹಾಗಾಗಿ ಓದೋಕ್ಕಾಗ್ತಾ ಇಲ್ಲ ಅಂತ ಈ ರೀತಿ ಬರುತ್ತೆ. ಆದರೆ ಅಂತಹ ಯುವಕರಿಗೂ ಇರಬಹುದು ಅಥವಾ ಎಲ್ಲ ವ್ಯವಸ್ಥೆ ಇದ್ದಂತಹ ಯುವಕರಿಗೂ ನೀವೊಂದು ಒಂದು ವಿಚಾರವನ್ನು ನಿಮ್ಮ ಮನದಾಳ ಮಾತು ಹೇಳೋದಾದರೆ ಏನನ್ನ ಹೇಳಲಿಕ್ಕೆ ಇಚ್ಛಪಡ್ತೀರಾ? ಇಲ್ಲ, ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಇದು ಡಿಗ್ರಿಗೆ ಬಂದೆ, ಡಿಗ್ರಿ ಫಸ್ಟ್ ಇಯರ್ ಬರ್ಬೇಕು. ನಾನು ಮನೇಲಿ ಏನೋ ಒಂದು ಓಡ್ದಾಡಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡೆ. ಓಕೆ, ತಗೊಂಡಾದ್ಮೇಲೆ ನಾನು ಡಿಗ್ರಿಗೆ ಬಂದೆ. ಸೊ ನಾನು ಅನ್ಕೊಂಡೆ ನನ್ನ ಖರ್ಚು ನಾನೇ ನೋಡ್ಕೊಳ್ಳೋ ಅಂತ ಕೆಪಾಸಿಟಿ ಇದೆ ಇವಾಗ, ಸೊ ನಾನೇ ಮಾಡ್ಬೋದಲ್ಲ ಅಂತೇಳಿ ಸುಮಾರು ಕಡೆ ಎಲ್ಲ ಹೋದೆ, ಆಫೀಸಲ್ಲೆಲ್ಲ ಕೇಳಿದೆ ಪಾರ್ಟ್ ಟೈಮ್ಗೆಲ್ಲ, ಅಲ್ಲಿ ಸಿಕ್ತು. ಬಟ್ ಅಲ್ಲಿದ್ದು ಸ್ಯಾಲ್ರಿಗೂ ನನ್ನ ಫ್ಯೂಲಿಗೂ ಆಗ್ತಿರ್ಲಿಲ್ಲ. ಸೊ ಹಾಗೆ ನಾನು ಪೇಪರಲ್ಲಿ ಮೊದಲಿಂದ ನೋಡೋಣ ಆಟಿತ್ತು ನನಗೆ ಸ್ವಲ್ಪ ಎಲ್ಲ. ಸೊ ಹಾಗೆ ನಾನು ಕೇಳಿ ಅವರಿಂದ ಅವ್ರು ಆಯ್ತು ಈಗ ಒಂದು ಇದೆ ಅಂತೇಳಿ. ಫಸ್ಟ್ ನಾನು ಪೇಪರ್ ಸ್ಟಾರ್ಟ್ ಮಾಡಿದಾಗ 2,500 ತಿಂಗಳಿಗೆ, ಮತ್ತೆ 1 ವರ್ಷ ಆದ್ಮೇಲೆಲ್ಲ ಇನ್ಕ್ರೀಸ್ ಆಯ್ತು, ಅದಾದ್ಮೇಲೆ 15,000 ತನಕ ಪಾರ್ಟ್ ಟೈಮ್ ಅಲ್ಲೇ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದಾದ್ಮೇಲೆ ಅದೇ ನೀವು ಹೇಳಿದಾಗೆ ಶಾಲೆಯ ಬಿಡುವಿನ ಸಮಯದಲ್ಲೆಲ್ಲ ಜೊಮ್ಯಾಟೊ ಹೋಗ್ತಿದ್ದೆ, ಸೊ ಹಂಗೆಲ್ಲ ಮಾಡ್ತಿದ್ದೆ. ಅದಾದ್ಮೇಲೆ ಇದ್ರ ಮಧ್ಯದಲ್ಲೂ ನಾನೊಂದು ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದೆ. ಓ, ಅದು ಪೇಪರ್ ಇಂದಾನೆ, ಅದರಿಂದ ಬಂದ ಇನ್ಕಮ್ ಇಂದಾನೆ. ಅಂದ್ರೆ ಈಗ ಆಯ್ತು, ಕಾಲೇಜ್ ಆಯ್ತು, ಇನ್ನೊಂದು 3 ತಿಂಗಳಲ್ಲಿ ಕಾಲೇಜ್ ಆಗುತ್ತೆ, ನನ್ನ ಲೈಫ್ ಸೆಟಲ್ ಆಗಬೇಕು, ಸಡನ್ ಆಗಿ ಕೆಲಸ ಸಿಗಲ್ಲ. ಸೊ ಅಂತ ಟೈಮ್ ಮೇಲೆ ನನ್ನನ್ನು ನಾನು ಇದು ಮಾಡ್ಕೋಬೇಕು, ಸೆಟ್ ಮಾಡ್ಕೋಬೇಕು ಅಂತೇಳಿ ನಾನು ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದೆ. ಗೊತ್ತಿಲ್ಲ ನಮ್ಮ ವಿಧಿ ಅದು ಲಾಸ್ ಆಯ್ತು, ಇವಾಗ ಕ್ಲೋಸ್ ಮಾಡಿಬಿಟ್ಟೆ. ಸೊ ಹಾಗೆ ಒಂದು ಎಂತ ಹೇಳ್ತಾರೆ, ಕ್ಯಾಂಟೀನ್ ಅಲ್ಲಿ ಲೋಟ ತೊಳೆಯೋದಿಂದ ಹಿಡಿದು ಒಂದು ಕ್ಯಾಂಟೀನ್ ಓನರ್ ಆಗೋದಕ್ಕೆ ಪೇಪರ್ ಅಷ್ಟೊಂದು ಶಕ್ತಿ ಕೊಡ್ತು. ಕರೆಕ್ಟ್ ಕರೆಕ್ಟ್. ಸೊ ಅದಕ್ಕೆ ಹೇಳೋದು ನಾನು ತಪಸ್ಸು ತಪಸ್ಸು ಅಂತ ಆ ವರ್ಡನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮನ್ನು ಗಟ್ಟಿ ಮಾಡಿಸ್ತದೆ, ಮನಸ್ಸು ಗಟ್ಟಿ ಇದ್ರೆ ಏನನ್ನು ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ. ಹಾಗೆ ಬೆಳಗ್ಗೆ ಹೇಳುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಅನೇಕ ಸಂದರ್ಭದಲ್ಲಿ ನಮ್ಮ ಅನೇಕ ಉದಾಹರಣೆಗಳಿದೆ, ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲಸವನ್ನು ಮಾಡ್ತಾರೆ, ಓದ್ತಾರೆ, ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ
ಅಂಥವ್ರೆ ಈಗ ನೀವು ಸ್ಪೋರ್ಟ್ಸ್ ಪರ್ಸನ್ಗಳನ್ನು ನಾವು ತಗೊಂಡ್ರೆ 4 ಗಂಟೆಗೆ 3 ಗಂಟೆಗೆ ಅವರು ಒಂದು ತಪಸ್ಸಿನ ರೀತಿ ಮಾಡಿದಾಗಲೇ ಅವ್ರು ಅಚೀವ್ ಮಾಡೋಕ್ಕೆ ಮೆಡಲ್ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಪತ್ರಿಕೆ ಹಾಕುವುದಿದ್ದರೂ ಕೂಡ ಇದೊಂದು ಒಂದು ತಪಸ್ಸೆ ಅಂತ ಹೇಳೋದು ನಾನು. ಬಹಳ ಕಷ್ಟದ ಕೆಲಸ, ಅದನ್ನು ನಿರಂತರವಾಗಿ 4 ವರ್ಷ 5 ವರ್ಷ ತುಂಬ ವರ್ಷಗಳಲ್ಲಿ ಮಾಡುವಂಥದ್ದು ಇದೆಯಲ್ಲ, ಇದೊಂದು ಪ್ರೇರಣೆ ಕೊಡುವಂತಹ ಕೆಲಸ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗಿಯೂ ಗವಿಸೂರ್ಯ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ವೀಕ್ಷಕರೇ, ನಾವು ಹೇಳೋದೇನು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಗಳು ನಾವು ದಿನನಿತ್ಯ ನೋಡ್ತಾ ಇರ್ತೇವೆ, ಅವರಲ್ಲಿ ಖಂಡಿತವಾಗಿ ಒಂದಲ್ಲ ಒಂದು ಒಳ್ಳೆಯ ವಿಚಾರಗಳು ಇದ್ದೇ ಇರುತ್ತೆ. ಅದನ್ನು ಗುರುತಿಸಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡೋ ರೀತಿಯಲ್ಲಿ ಏನನ್ನು ತಗೊಳ್ಬೋದು ಅನ್ನುವಂಥದ್ದು, ಇದು ಪ್ರೇರಣೆಗಾಗಿ ಇರುವಂತಹ ಒಂದು ಯೋಚನೆ ಅಂತ ಅಂದ್ಕೊಳ್ಬೇಕು. ಹಾಗಾಗಿ ಇವತ್ತು ನಾವು ದಿನನಿತ್ಯ ಬೆಳಗ್ಗೆ ಪತ್ರಿಕೆ ನಮ್ಮ ಮನೆ ಮುಂದೆ ಬಂದು ಬೀಳುತ್ತೆ. ಇದು ಪತ್ರಿಕೆ ಹಾಕುವವರದಾದರೆ ಅದರ ಹಿಂದೆ ಅನೇಕ ಪತ್ರಕರ್ತರದ್ದು ಇದೇ ರೀತಿ ಕಥೆಗಳಿರುತ್ತೆ. ಪತ್ರಕರ್ತರು ಇದರಲ್ಲಿ ಬರಿಬೇಕಂದ್ರೆ ಬಿಳಿ ಹಾಳೆಯನ್ನು ಕೊಡೋಕ್ಕಾಗಲ್ಲ, ಅದರಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಬರಿಬೇಕಾಗತ್ತೆ. ಹಾಗೆ ಒಂದು ಪತ್ರಿಕೆ ಅನ್ನುವಂಥದ್ದು ಅದರ ಹಿಂದುಗಡೆ ಅನೇಕ ಕಥೆಗಳಿರ್ತವೆ, ಅನೇಕ ವ್ಯಕ್ತಿಗಳ ಶ್ರಮ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಬಂದು ಈ ರೀತಿ ಪತ್ರಿಕೆ ಹಾಕುವವರಿಂದ ಹಿಡಿದು ಹಿಂದಿನ ದಿನ ಪ್ರಿಂಟ್ ಮಾಡುವವನದ್ದು ಕಥೆ ಇರುತ್ತೆ. ಹಾಗಾಗಿ ಇದನ್ನೆಲ್ಲವನ್ನು ತಿಳಿದುಕೊಳ್ಬೇಕಾಗಿ, ಯಾಕಂದರೆ ಇನ್ಸ್ಟೆಂಟ್ ಜಗತ್ತಾಗಿಬಿಟ್ಟಿದೆ, ನಮಗೆ ರೆಡಿಮೇಡ್ ಎಲ್ಲವೂ ಸಿಗುತ್ತೆ. ಅದರ ಹಿಂದ್ಗಡೆ ಇರುವಂಥ ಶ್ರಮವನ್ನು ಯೋಚನೆ ಮಾಡಿದಾಗ ಅವರಿಗೂ ಖುಷಿ ಆಗುತ್ತೆ, ಇಲ್ಲ ನಾನು ನನ್ನ ವೃತ್ತಿಗೆ ಒಂದು ಗೌರವ ಇದೆ ಅನ್ನೋದನ್ನು ಕೂಡ ಅವರ ಮನಸ್ಸಿಗೆ ಇನ್ನಷ್ಟು ಉತ್ಸಾಹ ಸಿಗುವಂತಹ ಕೆಲಸ ಆಗುತ್ತೆ. ಆ ಕೆಲಸವನ್ನು ಇವತ್ತು ನಾವು ನ್ಯೂಸ್ 13 ತಂಡದಿಂದ ಗವಿಸೂರ್ಯ ಅವರನ್ನು, ಇವರು ಒಬ್ಬರು ಕೇವಲ ಪ್ರತಿನಿಧಿ ಮಾತ್ರ, ಈ ರೀತಿ ಅನೇಕರಿದ್ದಾರೆ, ಈ ರೀತಿ ಬೆಳಿಗ್ಗೆ ಕಷ್ಟಪಟ್ಟು ಈ ಥರ ದುಡಿದು ತಮ್ಮ ಜೀವನವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಅನೇಕ ವಿದ್ಯಾರ್ಥಿಗಳಿದ್ದಾರೆ, ಅನೇಕ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರ ಪರವಾಗಿ ಇವತ್ತು ಗವಿಸೂರ್ಯ ಮಾತಾಡ್ತಾ ಇರುವಂಥದ್ದು. ಅವರೊಬ್ಬರ ಅನುಭವ ಅಲ್ಲ, ಇದೆಲ್ಲರ ಅನುಭವವನ್ನು ಕ್ರೋಢೀಕರಿಸಿ ಇವತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದೆ. ತುಂಬ ತುಂಬ ಗವಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ ಮತ್ತು ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್ ಸರ್. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.